ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನವರಾತ್ರಿ ಟೈಮಲ್ಲಿ ಫಸ್ಟ್ ಡೇ ಏನು ನೈವೇದ್ಯನ ಮಾಡ್ತೀವಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ನೈವೇದ್ಯನ ಮಾಡ್ತಾರೆ. ಫಸ್ಟ್ ಡೇ ಮಾಡೋದಿದು. ಇದು ಜೋಳದ ಕಡುಬು, ಬಜ್ಜಿ ಪಲ್ಯ ಮತ್ತು ಭರ್ತ ಅನ್ನ, ಇದನ್ನು ನೈವೇದ್ಯಕ್ಕೆ ಅಂತ ಮಾಡ್ತಾರೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ನೋಡಿ, ನಾನು ಧಾನ್ಯಗಳನ್ನು ಹಾಕಿದ್ದೀನಿ. ಕಾಳು, ಹೆಸರು ಕಾಳು, ಉದ್ದಿನ ಕಾಳು, ಅಲಸಂದಿ, ಹುರುಳಿ ಕಾಳು, ಯಾವ ಥರದ ಕಡಲೆ, ಇದು ಯಾವ್ಯಾವ ಥರದ ಕಾಳುಗಳಿರುತ್ತೋ ನಮ್ಮನೇಲಿ ಅವೆಲ್ಲ ಒಂದೇ ಮುಟ್ಟಿಗೆಯಷ್ಟು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಹಾಕೋಬೇಕು. ಇದನ್ನು ರಾತ್ರಿ ಕೂಡ ನೆನೆ ಇಡ್ತಾರೆ. ಆ ಥರ ನೆನೆ ಇಡೋದ್ರಿಂದ ನೆಕ್ಸ್ಟ್ ಡೇ ಹಳಸ್ಬಿಡ್ತದೆ, ಅಂದರೆ ಕೆಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಬಾರ್ದು. ಇದನ್ನು ನೆನೆ ಇಟ್ಟಿಲ್ಲ ನಾನು, ಡೈರೆಕ್ಟಾಗಿ ಕುದಿಸಿದ್ದೀನಿ. ಅಂದರೆ ಒಂದು 5 ವಿಸಲ್ ಹೊಡೆಸಿದ್ರೆ ಸಾಕು, ಸಾಫ್ಟಾಗಿ ಬಂದಿರಬೇಕು. ಆ ಥರ ಆದರೆ ಇದು ಕಾಳು ರೆಡಿಯಾಗಿರುತ್ತೆ. ಇವಾಗ ನೋಡಿ, ನಾನು ಪಲ್ಯನ ಪುಂಡಿ ಪಲ್ಯ, ಇದು ಹುಂಚಿ ಪಲ್ಯ ತೊಗೊಂಡಿದ್ದೀನಿ, ಎಲ್ಲ ಒಂದೊಂದು ಕಟ್ ತೊಗೊಂಡಿದ್ದೀನಿ. ಆಮೇಲೆ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ, ಇದೆಲ್ಲವೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಬಿಡೋಣ. ಒಂದಿಷ್ಟು ಮೆಣಸಿನ್ಕಾಯಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಖಾರ ಮಾತ್ರ ರುಚಿಗೆ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಸೊಪ್ಪನ್ನು ನಾನೇ ತೊಳೆದಿಟ್ಟಿದ್ದೆ, ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬಿಡೋಣ. ಪಾಲಕ್ ಸೊಪ್ಪು, ಹುಣಸೆ ಹಣ್ಣಿನ ಸೊಪ್ಪು, ಮತ್ತು ಹುಂಚಿ ಪಲ್ಯ ಅಂತಾರೆ ನಮ್ಮ ಕಡೆ, ಹುಂಚಿ ಪಲ್ಯ ಮತ್ತು ಪುಂಡಿ ಪಲ್ಯ, ಇದು ಮೂರು. ಇದು ಹುಳಿ ಇರೋದ್ರಿಂದ ನಾನು ಎಕ್ಸ್ಟ್ರಾ ಹುಳಿ ಹುಣಸೆ ಹಣ್ಣು ಹಾಕ್ತಾ ಇಲ್ಲ. ಹುಣಸೆ ಸೊಪ್ಪು ಮತ್ತು ಪುಂಡಿ ಪಲ್ಯ ಇವೆರಡು ಹುಳಿ ಇರುತ್ತೆ. ಮತ್ತು ಒಂದು ಇಷ್ಟು ಮೆಣಸಿನ್ಕಾಯಿ ಹಾಕಿನಿ, ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಒಂದು ಸೀಟಿನ ಹೊಡೆಸ್ಕೊಂಡು ಬಿಡೋಣ. ಇದನ್ನು ಇದಕ್ಕೆ ಕ್ಯಾಪ್ ಹಾಕಿಬಿಟ್ಟು ಒಂದೇ ಸೀಟಿ ಹೊಡೆಸ್ಕೊಂಡ್ಬಿಟ್ಟ ಸಾಕು. ಸೊಪ್ಪಾಗಿರೋದ್ರಿಂದ ಬೇಗ ಕುದಿಯುತ್ತೆ, ಇದು ಲೇಟ್ ಏನು ಆಗೋದಿಲ್ಲ. ಓಕೆ, ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸಿ ಆಗಿದೆ. ನೋಡಿ, ರೆಡಿಯಾಗಿದೆ, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಜಾಸ್ತಿ ಏನು ಕುದಿಸ್ಬೇಕಾಗಲ್ಲ. ಇದನ್ನು ನೋಡಿ, ಮೆಣಸಿನ್ಕಾಯಿ ಇದೆಲ್ಲವೂ ನಾನೇನು ಕಟ್ ಮಾಡಿ ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ಇವಾಗ ಒಂದು ಸ್ಪೂನ್ಲಿಂದ ಅಥವಾ ಒಂದು ಆ್ಯಕ್ಚುಲ್ ನಮ್ಮ ಕಡೆ ಎಲ್ಲ ರೇವ್ಗಿ ತೊಗೊಂಡು ಮಾಡ್ತಾರೆ. ರೇವ್ಗಿ ಇಲ್ಲ ಅಂದರೆ ಇವಾಗೆಲ್ಲ ರೇವ್ಗಿನೇ ಅಂತ ಅಂದ್ಕೊಳ್ಳಿ, ಸ್ಟೀಲಿಂದ ಬಂದಿರುತ್ತಲ್ಲ, ಇದರಲ್ಲಿಂದ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು, ಯಾವುದಾದ್ರೂ ನಡೆಯುತ್ತೆ. ಆದರೆ ಪಲ್ಯ ಮಾತ್ರ ಉಳಿಬಾರ್ದು, ಅದರಲ್ಲಿ ತುಂಬ ಸಾಫ್ಟಾಗಿ ಬಂದಿರಬೇಕು. ಅಂದರೆ ನಾವು ಹಾಕಿರೋ ಇದು ದಂಟು ಕಾಣಬಾರ್ದು, ದೊಡ್ಡ ದೊಡ್ಡ ಅಂದರೆ ಉಣ್ಬೇಕಾದಾಗ ಎಲ್ಲ ದೊಡ್ಡ ದೊಡ್ಡ ಸೊಪ್ಪು ಸಿಕ್ಕರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸಾಫ್ಟಾಗಿ ಬಂದರೆ ಏನಾಗುತ್ತೆ, ಉಣ್ಬೇಕಾದ್ರೆ ಚೆನ್ನಾಗಿರುತ್ತೆ. ಆ ಥರ ಇವಾಗ ನಾವೇನು ಕುದಿಸಿಟ್ಟಿದ್ವಿ ಕಾಳನ್ನ, ಇದಕ್ಕೆ ಹಾಕ್ಕೊಂಡು ಬಿಡೋಣ. ಇದು ಕಾಳು ಕೂಡ ಅಷ್ಟೇ ಸಾಫ್ಟಾಗಿ ಬಂದಿರ್ಬೇಕು. ಹಿಂಗೆ ಒತ್ತಿದ ತಕ್ಷಣ ಮೆತ್ತಗಾಗಿ ಬಿಡಬೇಕು. ಆ ಥರ ಆದರೆ ಉಣ್ಣೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಕಾಳು ಹಾರ್ಡಾಗಿದ್ದರೆ ಪಲ್ಯ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಕೊಡೋದಿಲ್ಲ. ಇದು ಕೂಡ ಅಷ್ಟೇ, ಇದನ್ನು ಮೆತ್ತಗೆ ಮಾಡ್ಕೊಂಡು ಬಿಡಬೇಕು. ನಾವು ಹಾಕಿರೋ ಕಾಳು ಒಂದು ಸ್ವಲ್ಪ ಮೆತ್ತಗಾಗಿ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಸಾಫ್ಟಾಗಿ ಮಾಡ್ಕೊಂಡು ಬಿಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದು ನವರಾತ್ರಿಯಲ್ಲಿ ನಮ್ಮ ಕಡೆ ಫಸ್ಟ್ ಡೇ ಮಾಡ್ತಾರೆ. ಅಂದರೆ ದೀಪ ಹಾಕ್ತೀವಲ್ಲ, ಘಟಸ್ಥಾಪನ ನಾವು ಮಾಡ್ತೀವಲ್ಲ, ಅವತ್ತಿನ ದಿನ ನೈವೇದ್ಯಕ್ಕೆ ಇದನ್ನೇ ಮಾಡೋದು. ಇನ್ನು ಕೆಲವೊಬ್ಬರು ಒಬ್ಬಟ್ಟು ಹೋಳಿಗೆ ಕೂಡ ಮಾಡ್ತಾರೆ. ಇದು ಎರಡರಲ್ಲಿ ಒಂದು ಯಾವುದಾದ್ರೂ ಮಾಡ್ಕೋಬೋದು. ಜಾಸ್ತಿ 90% ಜನ ಇದನ್ನೇ ಮಾಡೋದು, ಕಡುಬು ಬಜ್ಜಿ ಪಲ್ಯನೇ ಮಾಡೋದು. ಇವಾಗ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಕೂಡ ಹಾಕ್ಬೋದು, ತೊಗರಿಬೇಳೆ ಬಿಟ್ಟರೆ ಕಡಲೆ ಹಿಟ್ಟನ್ನು ಹಾಕೋಬೇಕಾಗುತ್ತೆ, ಎರಡರಲ್ಲಿ ಒಂದು ಹಾಕೋಬೇಕು. ನಾವು ಕಾಳು ಕುದಿಸೋಕೆ ಇಡ್ತೀವಲ್ಲ, ಆ ಟೈಮಲ್ಲಿ ಹಾಕಬೇಕು ತೊಗರಿಬೇಳೆನ. ಹಾಕಿಲ್ಲ ಅಂದರೆ ಕಡಲೆ ಹಿಟ್ಟನ್ನ ಹಾಕ್ಬೋದು. ಇವಾಗ ಇದನ್ನು ಕಲಸಿ ಇಟ್ಕೋಬೇಕು, ಒಳಗಡೆ ಗಂಟು ಬರಬಾರ್ದು. ಕಡಲೆ ಹಿಟ್ಟೇನು ಕಲಿಸ್ತೀವಲ್ಲ, ಇದರಲ್ಲಿ ಗಂಟು ಉಳಿಬಾರ್ದು. ತುಂಬ ಹಿಂಗೆಲ್ಲ ಹೆಂಗಂದರೆ ಬಜ್ಜಿ ಹಿಟ್ಟಿಂದೆಲ್ಲ ಕಲಿಸ್ಕೊತೀವಲ್ಲ, ಆ ಥರ ತಿಳಿಯಾಗಿ ಬಂದಿರಬೇಕು. ನೋಡಿ, ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು ಅದನ್ನೆಲ್ಲ, ಸೊಪ್ಪು ಎಲ್ಲ ಹಾಕಿದ್ನಲ್ಲ ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ.
ಮತ್ತು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇದು ನಾವೇನು ಹುಗ್ಗಿ ಅದು ಮಾಡ್ತೀವಲ್ಲ ಗೋಧಿ ಹುಗ್ಗಿ ಅದು ಅದಕ್ಕೆ ಇರಬೇಕಾಗುತ್ತೆ. ಅಂದರೆ ಕಡುಬಿಗೆಲ್ಲ ಹಚ್ಕೊಂಡು ಉಣಕ ಚೆನ್ನಾಗಿ ಬರಬೇಕು ಅಂತ ಒಂದು ಸ್ವಲ್ಪ ಮೀಡಿಯಮಲ್ಲೇ, ಭಾಳ ತಿಳಿಯಾಗಿನೂ ಬರಬಾರ್ದು, ಬಹಳ ಗಟ್ಟಿಯಾಗಿನೂ ಇರಬಾರ್ದು. ನಾವೇನು ಹಿಟ್ಟು ಕಲಸಿಟ್ಟಿದ್ವಲ್ಲ ಕಡಲೆ ಹಿಟ್ಟು, ಅದನ್ನು ಇದಕ್ಕೆ ಹಾಕ್ಕೊಂಡು ಬಿಡೋಣ. ಹಾಕಿ ಮತ್ತೆ ಒಂದು ಉಕ್ಕು ಕುದಿಸ್ಕೊಂಡು ಬಿಡಬೇಕು. ಇದನ್ನು ಚೆನ್ನಾಗಿ ತಿರುವ್ಕೋಬೇಕು, ಹಾಕಿರೋದೆಲ್ಲ ಮಿಕ್ಸ್ ಆಗಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ನಾನು ಎತ್ತಿ ತೋರಿಸ್ತಾ ಇದ್ದೀನಿ, ಈ ಹದಕ್ಕೆ ಬಂದಿರಬೇಕು ಇದು. ಇಷ್ಟಾದರೆ ಪರ್ಫೆಕ್ಟ್ ಆಗಿರುತ್ತೆ, ಇದು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಖಾರ ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕಿದರೆ ಅಡುಗೆ ರುಚಿ ಚೆನ್ನಾಗಿ ಕೊಡೋದು. ನೀವು ಖಾರ ಉಪ್ಪು ಕಡಿಮೆ ಹಾಕಿದ್ರೆ ಅಡುಗೆ ಯಾವತ್ತೂ ರುಚಿ ಕೊಡೋದೇ ಇಲ್ಲ. ನೀವು ಎಷ್ಟೇ ಮಸಾಲ ಹಾಕಿ ಏನೇ ಹಾಕಿ ಮಾಡಿದ್ರೂ ರುಚಿ ಕೊಡೋದೇ ಇಲ್ಲ. ಇವಾಗ ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಇದು ಒಗ್ಗರಣೆ ಹಾಕಿದ್ರೇ ಅದರ ರುಚಿ ಇನ್ನೂ ಹೆಚ್ಚಿಗಿರುತ್ತೆ. ಅದಕ್ಕೋಸ್ಕರ ಇದು ಒಗ್ಗರಣೆ ಹಾಕಲೇಬೇಕು. ಇದು ಬೆಳ್ಳುಳ್ಳಿ ಒಗ್ಗರಣೆ, ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಬಿಡಬೇಕು. ಅದು ಚಟ್ಪಟ ಅನ್ನಬೇಕು. ನಾವು ಹಾಕಿರೋದು ಸಾಸಿವೆ ಮತ್ತು ಜೀರಿಗೆ. ಚಟ್ಪಟ ಅಂದಮೇಲೆ ಕರಿಬೇವನ್ನ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಕರಿಬೇವು. ಮತ್ತು ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕುಟ್ಟಿಟ್ಟಿದ್ದೀನಿ. ಇದು ಒಂದು 10-12 ಬೆಳ್ಳುಳ್ಳಿ ಇದೆ, ಅದನ್ನು ಕುಟ್ಟಿಟ್ಟಿದ್ದೀನಿ. ಅದನ್ನು ಹಾಕ್ಕೊಳ್ಳೋಣ. ಇಲ್ಲ ನಿಮಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು ಅನಿಸಿದ್ರೆ ಅದನ್ನು ಹಾಕ್ಕೋಬೋದು. ಹೋಮ್ಮೇಡ್ ಮನೆಯಲ್ಲೇ ಮಾಡಿದ್ದಿದ್ರೆ ಹಾಕ್ಕೊಳ್ಬೋದು. ಇದನ್ನು ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಂದರೆ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು ಬೆಳ್ಳುಳ್ಳಿನ. ಅದ್ರ ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ ಇದ್ದರೆ ರುಚಿ ಕೊಡೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಒಳಗೆ ಫ್ರೈ ಆಗಬೇಕದು. ಇವಾಗ ಇದಾಗಿದೆ, ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಏನು ನಾವು ಕುದಿಯೋಕೆ ಇಟ್ಟಿದ್ದೀವಲ್ಲ ಬಜ್ಜಿ ಪಲ್ಯ, ಅದಕ್ಕೆ ಇದನ್ನು ತಡಕ ಹಾಕ್ಕೊಂಡು ಬಿಡೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ನೋಡಿ ರುಚಿ ರುಚಿಯಾದ ಬಜ್ಜಿ ಪಲ್ಯ ರೆಡಿಯಾಗಿದೆ. ಕಡುಬಿಗೆ ಭಾಳ ಚೆನ್ನಾಗಿ ಕಾಂಬಿನೇಷನ್ ಇದು. ಮತ್ತು ಇನ್ನೊಂದು ಸಜ್ಜಿ ರೊಟ್ಟಿ ಕೂಡ ಭಾಳ ರುಚಿ ಕೊಡುತ್ತೆ. ಸಜ್ಜಿ ಕಡುಬು ಕೂಡ ಮಾಡ್ತಾರೆ, ಬಟ್ ಈ ಸಮಯದಲ್ಲಿ ಸಜ್ಜಿ ಕಡುಬು ಮಾಡೋದಿಲ್ಲ. ನೈವೇದ್ಯಕ್ಕೆ ತುಳಸಾಪುರ ಅಂಬಾಭವನಿಗೆ ಸಜ್ಜಿ ಕಡುಬು ಮಾಡೋಲ್ಲ, ಜೋಳದ ಕಡುಬೆ ಮಾಡೋದು. ಭಾಳನೇ ಇದು ಕಾಂಬಿನೇಷನ್, ಅದಕ್ಕೂ ರೊಟ್ಟಿಗೂ ಚೆನ್ನಾಗಿರುತ್ತೆ. ಬಜ್ಜಿ ಪಲ್ಯ ರೊಟ್ಟಿಗೂ ಮತ್ತು ಕಡುಬಿಗೂ ಚೆನ್ನಾಗಿರುತ್ತೆ. ಆಮೇಲೆ ಇದೆಲ್ಲ ಸಂಕ್ರಾಂತಿ ಟೈಮಲ್ಲಿ ಕೂಡ ಮಾಡ್ತಾರೆ, ಎಳ್ಳಮಸಿ ಸಂಕ್ರಾಂತಿ ಟೈಮಲ್ಲಿ ಕೂಡ ಮಾಡ್ತಾರೆ ಇದು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಬಿಡೋಣ. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ಇದು ಬರ್ತಾನ ಮಾಡ್ಕೊಳ್ಳೋಣ. ಇದು ಸೂರೆಕಾಯಿ ಅಂದರೆ ಈಸ್ ಕುಂಬಳ ಅಂತ ಬರುತ್ತಲ್ಲ, ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ಹೊಲದಾಗೆಲ್ಲ ಬಾವಿಯೊಳಗೆ ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ಕಟ್ಕೊತಿದ್ರು ಇದನ್ನು, ಆ ಕುಂಬಳಕಾಯಿ ಇದು. ಇದನ್ನು ನಾನು ಕುದಿಸ್ಕೊಂಡಿದ್ದೀನಿ, ಒಂದು ಸೀಟಿ ಹೊಡಿಸಿನಿ. ನೀರು ಮಾತ್ರ ಜಾಸ್ತಿ ಹಾಕಬಾರ್ದು. ಒಂದು ಅರ್ಧ ಕುಂಬಳಕಾಯಿ ಇದೆ ಇದು, ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ. ಅದನ್ನು ಕುದಿಸಿರೋದು ಒಂದಿಷ್ಟು ಜೀರಿಗೆ ಬೆಳ್ಳುಳ್ಳಿ ಮತ್ತು ಉಪ್ಪು ಇದಿಷ್ಟು ಹಾಕಿದ್ದೀನಿ. ಮತ್ತು ಖಾರ, ಇದಕ್ಕೆ ಪುಡಿ ಖಾರನೇ ಹಾಕ್ಕೊಳ್ಳೋದು. ನಿಮಗೆ ಇಷ್ಟ ಇದ್ದರೆ ಹಸಿ ಖಾರ ಕೂಡ ಹಾಕ್ಕೋಬೋದು. ಅರಿಶಿನ ಒಂದು ಸ್ವಲ್ಪ ಹಾಕಿದ್ದೀನಿ, ಬಟ್ ಕೆಂಪು ಖಾರ ಇದಕ್ಕೆ ಬರ್ತಾ ಕಲಿಸ್ಬೇಕಾದ್ರೆ ಕೆಂಪು ಖಾರನೇ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದು, ಅದಕ್ಕೋಸ್ಕರ ಕೆಂಪು ಖಾರ ಹಾಕಿರೋದು. ನೋಡಿ ಇವಾಗ ಒಂದೇ ರೌಂಡ್ ಮಾಡಿದ್ದೀನಿ ಇದು, ಜಾಸ್ತಿ ರುಬ್ಬಾರ್ದಿದ್ದು. ರುಬ್ಬಿದ್ರೆ ಏನಾಗ್ಬಿಡುತ್ತೆ, ಪೇಸ್ಟ್ ಆಗಿಬಿಡ್ತು ಅಂದ್ರೆ ಚೆನ್ನಾಗಿರೋಲ್ಲ, ಅದು ತರಿ ತರಿಯಾಗಿ ಕಾಣ್ತಿರ್ಬೇಕು ನಮಗೆ. ಬರ್ತಾ ನಾವು ಕಲ್ಲಲ್ಲಿ ಕುಟ್ಕೋತೀವಲ್ಲ ಆ ಥರ. ಇವಾಗ ಇದು ರೆಡಿಯಾಗಿದೆ, ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿದ್ದೀನಿ. ಇವಾಗ ಕಡುಬು ಮಾಡ್ಕೊಳ್ಳೋಣ. ಇದು ಜೋಳದ ಕಡುಬು ನಾವು ಮಾಡ್ತಾ ಇರೋದು. ಸಜ್ಜಿ ಕಡುಬು ಮಾಡ್ತಾರೆ, ಬಟ್ ಇವಾಗ ಮಾಡಲ್ಲ ಅದನ್ನು. ದಸರಾ ಟೈಮಲ್ಲಿ ಸಜ್ಜಿ ಕಡುಬು ನೈವೇದ್ಯ ಹಿಡಿಯೋದಿಲ್ಲ, ಅದಕ್ಕೋಸ್ಕರ ಜೋಳದ ಕಡುಬು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ, ಮತ್ತು ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕ್ಬೋದು ಇಲ್ಲ ಬಿಡ್ಬೋದು. ಅರಿಶಿನ ಹಾಕೋದು ಯಾಕಂದರೆ ಸಜ್ಜಿ ಕಡುಬು ಥರ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತಣ್ಣೀರೇ ಹಾಕ್ತಾ ಇರೋದು, ಜಿಗಿಗೋಸ್ಕರ ಇದಕ್ಕೇನು ಬಿಸಿ ನೀರೆಲ್ಲ ಹಾಕಬೇಕಾಗಿಲ್ಲ. ಇದು ಹವೆ ಒಳಗೆ ಬೇಯಿಸ್ಕೊತೀವಲ್ಲ, ಅದಕ್ಕೋಸ್ಕರ ಬಿಸಿ ನೀರೇನು ಬೇಕಾಗಲ್ಲ, ತಣ್ಣೀರಲ್ಲೇ ಕಲಸ್ಕೊಂಡು ಬಿಡಬೇಕು. ಇನ್ನೊಂದು ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಕಡುಬಿನ ಕಲರ್ ನೋಡಿದ್ರೆ ಉಣ್ಬೇಕು ಅಂತ ಅನಿಸುತ್ತೆ, ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುತ್ತೆ.
ಅದಕ್ಕೋಸ್ಕರ ಅರಿಶಿನ ಹಾಕ್ಕೊಳ್ಳೋದು. ಇವಾಗ ನೋಡಿ ಇದು ಹಿಟ್ಟು ಕಲಿಸಿ ಆಗಿದೆ, ಒಂದು 2 ನಿಮಿಷ ಅಷ್ಟು ಬಿಟ್ಟರೆ ಸಾಕಿದೆ, ಏನು 10-20 ನಿಮಿಷ 15 ನಿಮಿಷ ಬಿಡಬೇಕಾಗಿಲ್ಲ, 2-2 ನಿಮಿಷ ಬಿಡೋಣ ಸಾಕು. ಇವಾಗ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬಿಡೋಣ, ಅಂದರೆ ಅಂಟ್ಕೋಬಾರ್ದು ಅಂತ ಎಣ್ಣೆ ಹಚ್ತಾ ಇದ್ದೀನಿ. ನಾನೊಂದು 3 ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ನಾವು ಮಾಡ್ತಿರೋ ಕ್ವಾಂಟಿಟಿಗೆ 3 ಪ್ಲೇಟಲ್ಲಿ ಸಾಕಾಗುತ್ತೆ, ಅದಕ್ಕೋಸ್ಕರ 3 ಪ್ಲೇಟ್ ತೊಗೊಂಡಿದ್ದೀನಿ ಇದು ಇಡ್ಲಿ ಪ್ಲೇಟು. ಇವಾಗ ನಾವು ಮಾಡ್ತಿರೋ ಕ್ವಾಂಟಿಟಿ ಎಷ್ಟಂದರೆ ಒಂದು 4 ಜನ ಊಟ ಮಾಡ್ಬೋದು ಅಷ್ಟು ಮಾಡ್ತಾ ಇದ್ದೀನಿ. ಒಂದು ರೊಟ್ಟಿ ಆದರೆ ಒಂದು 8 ರೊಟ್ಟಿ ಆಗುತ್ತೆ ಅದರಲ್ಲಿ. ಇವಾಗ ಸಣ್ಣ ಸಣ್ಣ ನೋಡಿ ಈ ಥರ ರೌಂಡ್ ಮಾಡ್ಕೊಂಡು ಬಿಡೋಣ. ಇದೆಲ್ಲವೂ ಇದೇ ಥರ ಮಾಡ್ಕೋಬೇಕು. ಇನ್ನೊಂದು ಹಿಟ್ಟು ಕಲಿಸ್ಬೇಕಾದಾಗ ಭಾಳ ಗಟ್ಟಿಯಾಗಿ ಕಲಿಸ್ಕೊಳ್ಕೋಗ್ಬೇಡಿ, ಗಟ್ಟಿಯಾಗಿ ಕಲಿಸಿದ್ರೆ ಕಡುಬು ಹಾರ್ಡಾಗಿ ಬರುತ್ತೆ. ಹಿಂಗೆ ಚಪಾತಿ ಹಿಟ್ಟು ಇರುತ್ತಲ್ಲ ಆ ಥರ ಸಾಫ್ಟಾಗಿ ಕಲಿಸ್ಕೋಬೇಕು, ಮೆತ್ತಗೆ ಕಲಿಸ್ಕೋಬೇಕು. ಮೆತ್ತಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ, ಕಡುಬು ತುಂಬ ಮೃದುವಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಆ ಥರ. ನೋಡಿ ನೀರು, ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಕುಕ್ಕರ್ ನೀರು ಹಾಕಿದ್ದೀನಿ, ಅದು ಕುದೀತಾ ಇರಬೇಕು. ನಾವು ಇಡೋಕ್ಕೆ ಮುಂಚೆ ಅದು ನೀರು ಕುದೀತಾ ಇರೋವಾಗ ಇಟ್ಟರೆ ಹವೆ ಒಳಗೆ ಬೇಗನೆ ಚೆನ್ನಾಗಿ ಬೆಂದುಬಿಡುತ್ತೆ, ಅದಕ್ಕೋಸ್ಕರ ಮುಂಚೆನೇ ನೀರು ಕುದಿಯೋಕೆ ಇಟ್ಟಿರಬೇಕು. ಇವಾಗ ನಾವೇನು ಕಡುಬು ಮಾಡಿದ್ವಿ, 3ನ ಹಾಕಿ ಇಟ್ಟಿದ್ದೀನಿ. ಇಟ್ಟು ಒಂದು 5-10 ನಿಮಿಷ ಕುದಿಸಿದ್ದೀನಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲ್ಲರ್ ಅಂತೂ ಮಸ್ತ್ ಕಾಣ್ತಾ ಇದೆ, ನೋಡಿದ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ನೋಡಿದ್ರೆ ಯಾರು ಊಟ ಮಾಡೋಕ್ಕೆ ಬೇಡ ಅನ್ನೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ನಾನು ಬಜ್ಜಿ ಪಲ್ಯನ, ಇದು ನೈವೇದ್ಯ ಹಿಡಿಯೋಕ್ಕೆ ಅಂತ ಹಚ್ತಾ ಇದ್ದೀನಿ ತಾಟು. ಬಜ್ಜಿ ಪಲ್ಯನ ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಖಂಡಿತ ಅಂದ್ಕೊಳ್ತೀನಿ, ಯಾಕಂದರೆ ಎಲ್ರಿಗೂ ಇಷ್ಟಪಡ್ತಾರೆ ಇದೇನು ಬಜ್ಜಿ ಪಲ್ಯ ಭರ್ತ, ಆಮೇಲೆ ಇದು ಕಾಳಿಂದು ಎಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಕಡುಬು ಇದೆಲ್ಲ ಭಾಳ ಜನರಿಗೆ ಇಷ್ಟ ಆಗುತ್ತೆ. ಈಸಿಯಾಗಿ ಕೂಡ ಇದೆ, ಸಿಂಪಲ್ಲಾಗಿ ಭಾಳ ಬೇಗನೆ ಮಾಡ್ಕೋಬೋದು, ಇದೇನು ಹಾರ್ಡಿಲ್ಲ ಏನಿಲ್ಲ, ಸಿಂಪಲ್ಲಾಗಿ ಯಾರು ಅಡುಗೆ ಮಾಡೋಕ್ಕೆ ಬರೋದಿಲ್ವೋ ಅವರೆಲ್ಲರೂ ಮಾಡ್ಬೋದು. ನಿಮ್ಗೆ ಈ ವಿಡಿಯೋನ ನೋಡಿ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ, ಸುಲಭವಾಗಿ ನೀವು ಮಾಡ್ಕೋಬೋದು. ನೋಡಿ ಅನ್ನ ಕೂಡ ಮಾಡಿದ್ದೀನಿ ನಾನು ನೈವೇದ್ಯಕ್ಕೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಭಾಳ ಅವಶ್ಯ ಇದೆ ನನಗೆ. ನೋಡಿ ಎಷ್ಟೊಂದು ಸಾಫ್ಟಾಗಿದೆ, ಅಂದರೆ ಸ್ಪಾಂಜ್ ಥರ ಬಂದಿದೆ, ಹಿಟ್ಟು ಅಳಿಸಿ ಮಾಡ್ಕೊಂಡ್ರೆ ಅಷ್ಟೇ ಈ ಥರ ಬರೋದು ಸ್ಪಾಂಜ್ ಥರ. ಇನ್ನೂ ತುಂಬ ಜನ ಗಟ್ಟಿಯಾಗಿ ಕಲಿಸ್ಕೊಂಡು ಮಾಡ್ತಾರೆ, ಅದು ಕಲ್ಲು ಥರ ಆಗುತ್ತೆ, ಆ ಥರ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ.